ಸರಿ, ಈಗ ಹೆಗ್ಗಳು ರಮೇಶ್ ಜಾರಕಿಹೊಳಿ ಸಭೆಯನ್ನು ಸೇರಿ ವಿಜೇಂದ್ರನ್ನು ಬದಲಾವಣೆ ಮಾಡಬೇಕು ಅನ್ನೋದು ಒತ್ತಡವನ್ನು ಹಾಕಿದ್ದಾರೆ. ಪರ್ಯಾಯ ಪಾದಯಾತ್ರೆ ಮಾಡುವಂಥದ್ದು, ಸಂಘಟನೆ ಮಾಡುವಂಥದ್ದು, ಮತ್ತು ಅವ್ರದೇ ಒಂದು ಪರ್ಯಾಯ ನಾಯಕತ್ವವನ್ನು ಸ್ಥಾಪನೆ ಮಾಡಿ ವಿಜೇಂದ್ರ ಅವ್ರು ನಿಲ್ಲಿಸಬೇಕು ಅನ್ನೋದು ಮೂಲ ಉದ್ದೇಶ ಸರ್. ಪ್ರಪ್ರಥಮವಾಗಿ ಈ ಥರ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರನ್ನ ಪಕ್ಷದಿಂದ ಉಚ್ಚಾಟನೆ ಆಗಬೇಕು. ಇವರು ಎಷ್ಟು ಪಾರ್ಟಿಗಳನ್ನು ಬದಲಾಯಿಸಿ ಮತ್ತು ಬಿ ಜೆ ಪಿಗೆ ಬಂದರು, ಯಾರನ್ನು ಇವರು ಪಾರ್ಟಿಗೆ ತಂದರು ಅನ್ನೋದನ್ನು ಮೊದಲು ನೆನಪಿಟ್ಕೋಬೇಕು. ಕಾರಣ ಏನು ಅಂದರೆ, ಹಿಂದೆ ಜನತಾ ದಳಕ್ಕೆ ಹೋಗಿದ್ರು, ಬಿ ಜೆ ಪಿ ಮಂತ್ರಿ ಮಾಡ್ತು ಕೇಂದ್ರದಲ್ಲಿ, ಆದರೆ ನಿಯತ್ತಿಲ್ದಲೆ ಪಾರ್ಟಿ ಬಿಟ್ಟು ಜನತಾ ದಳಕ್ಕೆ ಹೋಗ್ಲಿಲ್ವಾ? ಇವತ್ತು ಯಡಿಯೂರಪ್ಪನವ್ರನ್ನ ಇಳಿಸ್ಬೇಕು ಅಂತಂದರೆ, ಇವತ್ತು ಒಂದು ಸಲ ಇಳಿಸಿ ಅವರು ಪಾರ್ಟಿ ಬೇರೆ ಕಟ್ಟಿದಾಗ ಪಾರ್ಟಿ ನಡೆಸೋಕ್ಕೆ ವ್ಯಕ್ತಿಗಳಿರಲಿಲ್ಲ, ಯಾರು ಖರ್ಚು ಮಾಡೋಕ್ಕೂ ತಯಾರಿಲ್ಲ, ಪಾರ್ಟಿ ಆಫೀಸ್ ನಡೆಯೋಕ್ಕೆ ತಯಾರಿಲ್ಲ, ಅಂತಹ ಸ್ಥಿತಿಯಲ್ಲಿತ್ತು. ಯಡಿಯೂರಪ್ಪನವ್ರನ್ನ ಇಳಿಸಿ ಪಕ್ಷ ಪೂರ್ತಿ ಶಕ್ತಿಯನ್ನು ಕಳ್ಕೊಂಡಿತ್ತು. ಮತ್ತು ಪಾರ್ಟಿಗೆ ಅವ್ರು ಬಂದರು, ಅವ್ರು ಬಂದಮೇಲೆ ನಾವು ಅಧಿಕಾರಕ್ಕೆ ಬಂದ್ವಿ. ಅದು ಯಡಿಯೂರಪ್ಪನವರ ಶಕ್ತಿ. ಯಡಿಯೂರಪ್ಪನವರು ಇನ್ನೂ ಶಕ್ತಿಯನ್ನು ಉಳಿಸ್ಕೊಂಡಿದ್ದಾರೆ. ಅವರ ಜೊತೆಗೆ ವಿಜೇಂದ್ರ ಅವರು ಈಗಾಗಲೇ ಸಂಘಟನೆಯ ಮುಖಾಂತರ ಎಲ್ಲ ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ಅತ್ಯಂತ ಬಲಿಷ್ಠವಾಗಿ ಬೆಳೆಸಿದ್ದಾರೆ. ಕಾಲಕಾಲಕ್ಕೂ ಈ ಅಪಸ್ವರಗಳು ಇದ್ದಿದ್ದಾವೆ. ನಿನಗೆ ಬೇಕಾಗಿರೋನ್ನು ಮಾಡಿದರೆ ಅವ್ರಿಗೆ ಕೋಪ, ಇವ್ರಿಗೆ ಬೇಕಾಗಿರೋನ್ನು ಮಾಡಿದರೆ ಅವ್ರಿಗೆ ಕೋಪ. ಇದು ಎಲ್ಲರನ್ನೂ ಪದಾಧಿಕಾರಿಗಳು ಮಾಡೋಕ್ಕಾಗೋದಿಲ್ಲ. ಪದಾಧಿಕಾರಿಗಳ ಕೆಲವರನ್ನು ಮಾತ್ರ ಮಾಡೋಕ್ಕಾಗುತ್ತೆ. ಪಾರ್ಟಿಯ ನಿಯಮಾನುಸಾರ ಯಾರ್ಯಾರು ಮಾಡೋಕ್ಕೆ ಸಾಧ್ಯ ಇರುತ್ತೋ ಅವ್ರನ್ನೆಲ್ಲ ಮಾಡ್ತೀವಿ. ಕಾಂಗ್ರೆಸ್ ಥರ 60 ಜನ ಜನರಲ್ ಸೆಕ್ರೆಟರಿಗಳು, 80 ಜನ ವೈಸ್ ಪ್ರೆಸಿಡೆಂಟ್ಗಳು ನಮ್ಮ ಪಕ್ಷದಲ್ಲಿ ಮಾಡೋದಿಲ್ಲ. ನಮ್ಮಲ್ಲಿ ಇತಿಮಿತಿ ಕೇಂದ್ರದಿಂದ ಏನು ಸೂಚನೆ ಬರುತ್ತೆ ಆ ಸೂಚನೆ ಪ್ರಕಾರ ನಾವು ಅಷ್ಟೇ ಸೀಮಿತವಾಗಿ ಪದಾಧಿಕಾರಿಗಳನ್ನು ಮಾಡ್ತೇವೆ. ಅವ್ರ ಕಡೆ ಮಾಡೋರೆ, ಇವ್ರ ಕಡೆ ಮಾಡೋರೆ, ಶಕ್ತಿ ಇರೋರು ಎಲ್ಲಿರೋರು ಏನಂತೆ? ಈಗ ಎಲ್ಲಿದ್ರೇನಂತೆ? ಎಲ್ಲ ಕಡೆ ಮುಖ್ಯಮಂತ್ರಿಗಳನ್ನು ಎಲ್ಲ ಜಿಲ್ಲೆಗೆ ಮಾಡಿದ್ವಾ? ಇಲ್ವಲ್ಲ. ಕೆಲವೇ ಜಿಲ್ಲೆಗಳಿಗೆ ಮಾಡಿದ್ವಲ್ಲ, ಕೆಲವು ಜಿಲ್ಲೆಗಳಿಗೆ ಮಾಡೇ ಇಲ್ವಲ್ಲ. ಅದರರ್ಥ ಆ ಜಿಲ್ಲೆಯ ಜನ ಓಟ್ ಹಾಕಿಲ್ಲ, ಅಲ್ಲಿಂದ ಎಮ್ ಎಲ್ ಎಗಳಾಗಿ ಬಂದಿಲ್ಲ ಅಂತಲ್ಲ. ಅದರರ್ಥ ಎಲ್ಲೆಲ್ಲಿ ಶಕ್ತಿ ಇರುತ್ತೋ ಸಮಯಾನುಕೂಲವಾಗಿ ಆಯಾ ಸಂದರ್ಭಗಳಲ್ಲಿ ನಾವು ಅವರನ್ನು ಚುನಾಯಿಸ್ತೇವೆ. ಅವರು ಈ ರಾಜ್ಯದ ಆಡಳಿತವನ್ನು ಅಲ್ಲ, ನಾವು ಪಕ್ಷದ ಪರವಾಗಿ ನಿಲ್ತೇವೆ. ಯಾವುದೇ ಕಾರಣಕ್ಕೆ ಎರಡನೇ ಮಾತಿಲ್ಲ. ಇಲ್ಲಿಯ ತನಕ ವಿಜೇಂದ್ರ ಅವರು ಅಧ್ಯಕ್ಷರಾಗಿರ್ತಾರೆ, ಅಲ್ಲಿಯ ತನಕ ನಾವು ಪಕ್ಷದ ಪರವಾಗಿ ನಿಲ್ತೀವಿ, ಪಕ್ಷದ ಸಂಘಟನೆಯನ್ನು ಮಾಡ್ತೀವಿ. ಮೊನ್ನೆ ನಾವು ಚಿಕ್ಕಬಳ್ಳಾಪುರ ಇನ್ಚಾರ್ಜ್ ಇದ್ವಿ, ಎಲ್ಲರೂ ಬೇಡ ಅಂದರು, ಆದರೆ ನಾವು ನಿಂತಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಕೆಲಸ ಮಾಡಿದ್ವಿ, 12 ಗಂಟೆ ತನಕನೂ ಕೆಲಸ ಮಾಡಿದ್ವಿ, ಗೆಲ್ಸ್ಕೊಂಬಂದು. ಅದು ಪಾರ್ಟಿ ನಿಷ್ಠೆ ಅಂದರು. ಇವರು ನಮಗೆ ಬೇಕಾಗಿಲ್ಲ ಅಂಥೇಳಿ, ನಮ್ಮ ವಿರೋಧಿ ಅಂತ ಹೇಳಿ ನಾವು ಪಾರ್ಟಿಯನ್ನು ಬಿಟ್ಟು ಬೇರೆ ರೀತಿಯಲ್ಲಿ ನಡವಳಿಕೆ ನಮ್ಮದಲ್ಲ. ಇವತ್ತು ಯಾರೇ ಆಗಲಿ, ನಾನೇ ಆಗಲಿ, ಇನ್ಯಾರೇ ಆಗಲಿ, ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದರೆ ಖಂಡಿತವಾಗ್ಲೂ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕನ್ನೋದು ಅವರು ಇವರು ಅಂತಲ್ಲ, ಯಾರು ಈ ರೀತಿ ನಡವಳಿಕೆಯನ್ನು ಮಾಡ್ತಾರೆ ಅವ್ರ ವಿರುದ್ಧ ನಾವು ಕ್ರಮ ತಗೋಬೇಕನ್ನೋದು ನಮ್ಮ ಒತ್ತಾಯ. ನಿಮ್ಮ ಜೊತೆ ಎಷ್ಟು ಜನ ಇದ್ದಾರೆ ಸರ್? ನಾವು ಜನಸಂಖ್ಯೆಗೋಸ್ಕರ ಇವತ್ತು ಸೇರಿಲ್ಲ. ನಮ್ಮ ರೇಣು ಅವರು ಇಲ್ಲಿಗೆ ಬರ್ತೀನಿ ಮಾತಾಡೋಣ ಕೂತ್ಕೊಂಡು, ಏನೋ ವಾತಾವರಣ ಸರಿ ಹೋಗ್ತಾ ಇಲ್ಲ ಅಂತೇಳಿ ರೇಣು ಅವರು ಹೇಳಿದರು. ಈಗ ಮಾಧ್ಯಮದಲ್ಲಿ ಎಲ್ಲ ಕಡೆ ತಾವು ನೋಡ್ತಾ ಇದ್ದೀರಿ, ಸುಮಾರು 5-6 ಜನ ಮಂತ್ರಿಗಳು ರಾಜೀನಾಮೆ ಕೊಡುವಂಥ ಸ್ಥಿತಿ ಬಂದಿದೆ. ಇದು ನಾವು ಮಾಡಿದ್ವಾ? ಬಿ ಜೆ ಪಿ ಏನಾದ್ರು ಪಿತೂರಿ ಮಾಡಿದೀಯಾ? ಕಾಂಗ್ರೆಸ್ನವರು ಅವರೇ ಸ್ವಯಂ ಅಪರಾಧವನ್ನು ಮಾಡ್ಕೊಂಡಿದ್ದಾರೆ, ಅದಕ್ಕೆ ಜವಾಬ್ದಾರ ನಾವಲ್ಲ. ನನ್ನ ಮೇಲೂ ಕೇಸ್ ಹಾಕಿದ್ರು, ಗವರ್ನರು ಪಿತೂರಿ ಮಾಡಿ ಹಾಕ್ಸಿದ್ರು. FIR ಆಗಿದ್ದ 5 ನಿಮಿಷಕ್ಕೆ ರಾಜೀನಾಮೆ ಮಾಡಿದೆ. ಏನು ಮಾಡಿದೆ? FIR ಆಗಿದ್ದ 5 ನಿಮಿಷಕ್ಕೆ ರಾಜೀನಾಮೆ ಮಾಡಿದೆ. ಅದಾದಮೇಲೆ ಹೈಕೋರ್ಟ್ ನಮ್ಮನ್ನು ನಿರಪರಾಧಿ ಅಂತ ಮಾಡು. ನಾವು ಇವತ್ತು ಸಕ್ರಿಯ ರಾಜಕಾರಣದಲ್ಲಿ ಇದ್ದೀವಿ, ಅಲ್ಲಿ ತನಕ ರಾಜಕೀಯದಲ್ಲಿ ಎಂಟ್ರಾಗಿಲ್ಲ. ಹೈಕೋರ್ಟ್ ನಮ್ಮನ್ನು ಕ್ಲಿಯರ್ ಮಾಡೋ ತನಕ ನಾವು ಸಕ್ರಿಯವಾಗಿ ರಾಜಕಾರಣದಲ್ಲೂ ಇರಲಿಲ್ಲ.
ಇದು ಎಷ್ಟು ಜನ ಗೊತ್ತೋ ಏನೋ ಗೊತ್ತಿಲ್ಲ, ನಾನು ರಾಜೀನಾಮೆ ಮಾಡಿದ ದಿನಾಂಕ ಮತ್ತು ಎಫ್ ಐ ಆರ್ ಆಗಿದ್ದ ದಿನಾಂಕನ ತಾವು ನೋಡ್ಬೋದು. ನಾವು ಇರಬಾರ್ದು ಅಂತ ಎಲ್ಲರೂ ಇರಿ ಅಂತ ಯಡಿಯೂರಪ್ಪನವ್ರು ಕೂಡ ಇರಲಿ ಏನಾಗುತ್ತೆ ಅಂತ ಹೇಳಿದ್ರು. ಆದರೆ ಮನಸ್ಸು ಒಪ್ಪಲಿಲ್ಲ. ನೈತಿಕತೆಯಿಂದ ನಾವು ಆವತ್ತೇ ರಾಜೀನಾಮೆಯನ್ನು ಮಾಡಿದ್ವಿ. ಅಂದರೆ ಸಿದ್ದರಾಮಯ್ಯನವ್ರು ಈಗ ರಾಜೀನಾಮೆ ಕೊಡಬೇಕು ಅನ್ನೋದು ಸರ್ ತಮ್ಮ, ಅದು ತಾವೇ ಯೋಚನೆ ಮಾಡಿದ್ರು. ತಾವು ಯಾವ ರೀತಿ ಯೋಚನೆ ಮಾಡ್ತಾರೆ? ಅಲ್ಲಲ್ಲ ನಮ್ಮ ಅಲ್ಲಲ್ಲ ಅಲ್ಲ ಸರ್, ನಾನು ಹೇಳಿದ್ದು ನನ್ನ ನಡವಳಿಕೆ ಬಗ್ಗೆ ನಾನು ಹೇಳಿದ್ದೀನಿ. ನನಗೆ ಎಫ್ ಐ ಆರ್ ಆಯಿತು, ಮಾರನೇ ದಿವಸ ರಾಜೀನಾಮೆ ಕೊಟ್ಟೆ ಅಂತ ಹೇಳಿದೆ. ನಾನು ಯಾವ ಪ್ರತಿಯೊಬ್ಬರು ಕೂಡ ಊರಿಗೆಲ್ಲ ಹೇಳಿ ಕಟ್ಟ ಅವರು ಕಟ್ಟೆ ಕಟ್ಟೆಗಳು ಮೂಟೆ ಮೂಟೆಗಳು ಅಂತ ಹೇಳಿದ್ರು. ಯಾರು? ಸಿದ್ದರಾಮಯ್ಯನವರು. ನಿಮಗೇನು ಹೇಳಬೇಕು ಸ್ವಾಮಿ? ಇವತ್ತು ನಿಮಗೇನು ಹೇಳಬೇಕು? ನಿಮ್ಮ ಮಂತ್ರಿಗಳು ಆರು ಜನ ಇದಾರಲ್ಲ, ನಿಮ್ಮ ಆರೋಗ್ಯ ಮಂತ್ರಿ ಬಗ್ಗೆ ಏನು ಹೇಳ್ತೀರಿ? ವಾಲ್ಮೀಕಿ ಹಗರಣದ ಮಂತ್ರಿ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಇನ್ನೊಬ್ಬ ಮಂತ್ರಿ ಇದಾರಲ್ಲ, ಕೆ ಇ ಡಿ ಬಿ ಮಂತ್ರಿ, ಬೃಹತ್ ಕೈಗಾರಿಕೆ ಮಂತ್ರಿ, ಅವ್ರ ಬಗ್ಗೆ ತಾವೇನು ಹೇಳ್ತೀರಿ? ತಾವೇ ಉತ್ತರ ಕೊಡಬೇಕು. ಆರ್ ಡಿ ಪಿ ಆರ್ ಮಿನಿಸ್ಟರ್ ಏನು ಮಾಡವ್ರೆ? ಸರಿ, ಈಗ ಸರ್ ಫೈನಲ್ ಆಗಿ ವಿಜೇಂದ್ರ ಅವ್ರನ್ನ ನವೆಂಬರ್ ಒಳಗಡೆ ಇಳಿಸಬೇಕು ಅನ್ನೋದ್ರ ಬಗ್ಗೆ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದ್ ವೇಳೆ ಏನಾದ್ರು ಅವ್ರೇನು ಹೈಕಮಾಂಡ್ ಅಲ್ಲಲ್ಲ, ಅವ್ರ ಹೈಕಮಾಂಡ್ ಹೈಕಮಾಂಡ್ ಹೇಳಿದ್ರೆ ಒಂದು ಕ್ಷಣ ಅವ್ರು ಇರಲ್ಲ. ಅವ್ರನ್ನ ಇಟ್ ಬಿಟ್ಟೆ ಪಕ್ಷ ಕಟ್ಲಿ, ನಾವೇನು ಬೇಡ ಅನ್ನೋದಿಲ್ಲ. ಅವರೇನಾದ್ರು ಪಾರ್ಟಿ ವಿರುದ್ಧ ಇಷ್ಟೊಂದು ದೊಡ್ಡ ಪಾದಯಾತ್ರೆಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಇವರು ಮಾತುಗಳಾಡೋರು ಜಾಸ್ತಿ, ಕೆಲಸ ಮಾಡೋರು ಕಡಿಮೆ. ವಿಜೇಂದ್ರ ಇಳಿಯೋಲ್ಲ, ಪಕ್ಷ ಮುನ್ನಡೆಸ್ತಾರೆ. ಅವರು ಬರೋ ಚುನಾವಣೆ ತನಕ ಅವರೇ ಅಧ್ಯಕ್ಷರಾಗಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲೇ ನಾವು ಚುನಾವಣೆಯನ್ನು ನಡೆಸ್ತೀವಿ, ಇದು ನಮ್ಮ ನಂಬಿಕೆ. ನೂರಕ್ಕೆ ನೂರು ಪಾಲು ನಮ್ಮ ಹೈಕಮಾಂಡ್ ಸಮರ್ಥವಾಗಿದೆ. ಈಗಾಗಲೇ ಯಾರ್ಯಾರಿಗೆ ಸೂಚನೆ ಕೊಡಬೇಕು ಕೊಟ್ಟಿದೆ, ನಿಮ್ಮ ತಮ್ಮ ಗಮನದಲ್ಲಿರಲಿ. ಯಾರ್ಯಾರಿಗೆ ಏನೇನು ಸೂಚನೆ ಕೊಡಬೇಕು ಕೊಟ್ಟಿದೆ. ಇದೇ ಥರ ಮುಂದೆ ವರ್ಷದ್ರೆ ಸರಿ ಹೋಗಲ್ಲ ಅಂತೇಳಿ ಸೂಚನೆ ಕೊಟ್ಟಿದೆ. ನಮ್ಮ ಮಾಹಿತಿ ಪ್ರಕಾರ ಅವ್ರಿಗೆ ಸೂಚನೆ ಕೊಟ್ಟಿದೆ, ಮುಂದುವರಿತಾ ಇದೆ ಅಂತ. ಕ್ರಮ ತಗೊಳ್ಳಿ, ನಮ್ಮ ನೊರಗಾಗ್ಲಿ ಅಂತ. ಅದೇನೋ ಅದೇನೋ ಆರ್ ಬಿ ಸಿ ಕೆ ಬಿ ಸಿ ಎಲ್ ಬಿ ಸಿ ಏನೋ ಮಾಡಬೇಕು ಅಂತ ಯೋಚನೆ ಮಾಡಿದಾರಲ್ಲ. ಅಲ್ಲ ಸರ್, ಏನೇನು ಎಲ್ ಬಿ ಸಿನಾ ಕೆ ಬಿ ಸಿನಾ ಏನೋ ಮಾಡಬೇಕು ಅಂತ ಯೋಚನೆ, ಅದು ಗೊತ್ತಿಲ್ಲ ನನಗೆ. ಸೊ ಹಾಗೆ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವರು ಯೋಚನೆ ಮಾಡಲಿ, ಅದು ಯಾವ ರೀತಿ ಮಾಡ್ತಾರೆ ಮಾಡಲಿ. ಹಿಂದೆ ಮಾಡಿ ಕೈ ಸುಟ್ಕೊಂಡಿರೋ ಅನುಭವಗಳು ಮಸ್ತಿದ್ದಾವೆ. ಅನೇಕ ಜನ ಈ ರಾಜ್ಯದಲ್ಲಿ ಪ್ರಾಂತೀಯ ಪಾರ್ಟಿಗಳನ್ನು ಮಾಡಿದ್ರು, ಕೈ ಸುಟ್ಕೊಂಡ್ರು, ಜೀರೋ ಪ್ರೋಗ್ರೆಸ್ಸಲ್ಲಿ ಮನೆಗೆ ಹೋದರು. ಅದೇ ಪರಿಸ್ಥಿತಿ ಮುಂದೆ ಕೂಡ ಆಗುತ್ತೆ. ಅವ್ರ ಇಷ್ಟಾನುಸಾರ ಗೋಡಾ ಹೈ ಮೈದಾನ ಹೈ, ಚಲೋ ಕೈಸಾ ಚಲನ ಚಲೋ, ಇಷ್ಟೇ ವಿಚಾರ. ಇಷ್ಟನ್ನ ಹೇಳಿ ತಮಗೆಲ್ಲ ತಾವೆಲ್ಲ ಬಂದಿದ್ದೀರಿ ಇಷ್ಟು ದೂರ, ನಿಜವಾಗಲೂ ತಮಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ರೇಣು ಅವರು ಅವರ ಮಾರ್ಗದರ್ಶನದಲ್ಲಿ ಮುಂದೆ ನಾವು ನಡೀತೀವಿ ಒಟ್ಟಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.